ಇವತ್ತು ಕ್ವಿಕ್ಕಾಗಿ ಕೊಡಬೇಲೆ ರೆಸಿಪಿ ತರಿಸ್ತಿದ್ದೀನಿ. ಇಲ್ಲಿ ನೋಡೋದಾದರೆ ನೀವು ಅಕ್ಕಿ ಹಿಟ್ಟು, ಚಿರೋಟಿ ರವೆ, ಹುರುಗಡಲೆ ಪುಡಿ ಎಲ್ಲನ ಹಾಕಿ ಮಿಕ್ಸ್ ಮಾಡ್ಕೊಂಡು ಉಪ್ಪು ಹಾಕ್ಕೊಂಡು ಇದಕ್ಕೆ ಕಾಯಿ, ಒಣಮೆಣಸಿನ್ಕಾಯಿ, ಜೀರಿಗೆನ ರುಬ್ಬಿ ಹಾಕಿ ಪೇಸ್ಟ್ ಮಾಡಿ ಕಲಸಿದ್ದೀನಿ. ಸ್ವಲ್ಪ ಬಿಸಿ ಎಣ್ಣೆ ಹಾಕಿ ಫಸ್ಟ್ ಕಲಿಸ್ಕೊಡಿ. ಆಮೇಲೆ ನೀರು ಹಾಕ್ಕೊಂಡು ಕೊಡುಬಳೆ ಹಿಟ್ಟಿನಾಗ ನಿಮಗೆ ಗೊತ್ತಿರತ್ತಲ್ವ ಅದೇ ಹಿಟ್ಟೇನಾದ ಕಲಸ್ಕೋಬೇಕು. ಕೊಡುಬಳೆ ಶೇಪ್ಗಳು ಮಾಡಿ ಎಣ್ಣೆಯಲ್ಲಿ ಸಣ್ಣ ಉರಿಲಿ ಚೆನ್ನಾಗಿ ಕರೆದ್ರೆ ನಮ್ಮ ಬಿಸಿ ಬಿಸಿಯಾದ ಕೊಡುಬಳೆ ರೆಡಿಯಾಗುತ್ತೆ. ಇಲ್ಲಿ ನೀವು ನೋಡ್ಬೋದು ಫುಲ್ಲು ಸಣ್ಣ ಉರಿಲಿ ಬೇಯಿಸ್ಬೇಕಾಗತ್ತೆ. ಸಣ್ಣ ಉರಿ ಮಾಡಿ ಬಿಟ್ಬಿಡಿ, ಒಂದು 5 ನಿಮಿಷನೇ ಆಗುತ್ತೆ ಚೆನ್ನಾಗಿ ಬೇಯೋದಿಕ್ಕಿದ್ದು. ಎಲ್ಲ ಬಬಲೆಲ್ಲ ಹೋದ್ಮೇಲೆ ತೆಕ್ಕೊಳ್ಬೋದು. ಕಲರ್ ಒಂದು ಸ್ವಲ್ಪ ಚೇಂಜ್ ಆಯಿತು ಎಣ್ಣೆದು ಅಂತ ಅಂದ್ಕೊಳ್ಬಿಡಿ, ಅದು ಒಣಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಕಮ್ಮಿನೇ ಇತ್ತು. ನಾನು ಒಣಮೆಣಸಿನ್ಕಾಯಿ ಜಾಸ್ತಿ ಯೂಸ್ ಮಾಡಿದ್ದೆ ಅಷ್ಟೇ, ಹಂಗಾಗಿ ಕಲರ್ ಇದೆ ಅಷ್ಟೇ. ಇದೆ ಎಣ್ಣೆ ತುಂಬಾ ಚೆನ್ನಾಗಾಗಿತ್ತು. ಕ್ವಿಕ್ ರೆಸಿಪಿ, ಇಂಗ್ ಬೇಕಾದ್ರೆ ಆಪ್ಷನಲ್ಲಿ ಹಾಕ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದರೆ ನಮ್ಮ ಸಬ್ಸ್ಕ್ರೈಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.